ರಾಮಯ್ಯನವರಿಗೆ ಅದೇ ಚಿಂತೆಯಾಗಿತ್ತು. ದಿನೇ ದಿನೇ ಕಾಡಿಸುವ ಚಿಂತೆಯಿಂದ ನೆಮ್ಮದಿ ಯಾವಾಗ ಎಂದು ತಿಳಿಯದಾಗಿತ್ತು. ಮಕ್ಕಳಂತೆ ಸಾಕಿದ ಸಣ್ಣ ಕೈತೋಟ ಕಣ್ಣ ಮುಂದೆಯೇ ಹಾಳಾಗುತ್ತಿದೆ. ಸೀಬೆ, ನಿಂಬೆ, ದಾಳಿಂಬೆ, ಮೋಸಂಬಿ, ಬಾಳೆ, ಕಬ್ಬು, ಕನಕಾಂಬರ, ದುಂಡು ಮಲ್ಲಿಗೆ, ಜಾಜಿ ಮಲ್ಲಿಗೆ, ಲೋಳೆಸರ, ಮೆಹಂದಿ, ಕರಿಬೇವು, ಟೊಮೆಟೊ, ಬದನೆ, ಅಡಿಕೆ ಮುಂತಾದ ಬೆಳೆಗಳೆಲ್ಲವೂ ಇತ್ತೀಚೆಗೆ ಊರಿಗೆ ಬಂದಿರುವ ಮಂಗಗಳಿಂದ ಹಾಳಾಗುತ್ತಿದೆ. ಇದೇ ರಾಮಯ್ಯನವರ ಕಳವಳವಾಗಿತ್ತು. ರಾಮಯ್ಯ ನಿವೃತ್ತ ಹಳ್ಳಿ ಮೇಷ್ಟ್ರು. 5-6 ವರ್ಷಗಳಿಂದ ಮನೆಯ ಹಿತ್ತಲು ಅಂಗಳದಲ್ಲಿದ್ದ ಸ್ವಲ್ಪ ಜಾಗದಲ್ಲಿ ಇಷ್ಟೆಲ್ಲ ಸಸ್ಯಗಳನ್ನು ಆತ್ಮತೃಪ್ತಿಗೆಂದು ಬೆಳೆಸಿ ದಿನ ಅವುಗಳ ಆರೈಕೆ ಮಾಡುತ್ತಿದ್ದರು. ಪತ್ನಿ ರಾಧಾಬಾಯಿ ಸದಾ ಅವರಿಗೆ ಸಾಥ್ ನೀಡುತ್ತಿದ್ದರು. ವೃದ್ಧ ಜೀವಗಳು ಕೂಡಿ ರೂಪಿಸಿದ್ದ ಉದ್ಯಾನವನ 8 ಕೋತಿಗಳಿಂದ ಹಾಳಾಗುತ್ತಿರುವುದು ಸಾಕಿದ ಮಕ್ಕಳೇ ಕಣ್ಣಿಂದ ದೂರವಾದಂತೆ ಎಂದು ಭಾವಿಸಿ ಸಂಕಟಪಡುತ್ತಿದ್ದರು. ಪಟಾಕಿ ಹಚ್ಚಿದರು, ಬೆದರು ಬೊಂಬೆ ನಿಲ್ಲಿಸಿದರು, ಕವಣೆ ಬೀಸಿದರು, ಬೆಂಕಿ ಹಾಕಿದರು, ಕೋಲಿನಿಂದ ಹೆದರಿಸಿದರು. ಜಪ್ಪಯ್ಯ ಅನ್ನದೆ ಮಾರುತಿ ಸಾಮ್ರಾಜ್ಯ ನಿರಾತಂಕವಾಗಿ ಸಾಗಿತ್ತು. ಹೀಗೆ ಒಮ್ಮೆ ಸಂಜೆ ವೇಳೆ ಅಂಗಳದಲ್ಲಿ ಪತ್ನಿಯೊಂದಿಗೆ ಲೋಕಾಭಿರಾಮವಾಗಿ ಮಾತಾಡುತ್ತಾ ರಾಮಯ್ಯ ಕೂತಿದ್ದರು. ಆಗಲೇ 3 ಯಜಮಾನ ಮಂಗಗಳು ಸೀಬೆ ಮರ ಹತ್ತಿ ಕಾಯಿ ಕಿತ್ತು ತಿನ್ನುತ್ತಾ ಬೀಸಾಡುತ್ತಾ ಆಟ ಶುರು ಹಚ್ಚಿಕೊಂಡವು. ಅವುಗಳನ್ನು ಓಡಿಸಲು ಹೋಗದೆ ಪತ್ನಿಗೆ ಹೇಳಿದರು, ದಿನೇ ದಿನೇ ಗಿಡ ಮರ ಬಳ್ಳಿ ಹಾಳಾಗುವುದನ್ನು ನೋಡಲಾರೆ, ನಾಳೆ ಕೂಲಿಯವರಿಗೆ ಹೇಳಿ ಎಲ್ಲ ನೆಲಸಮ ಮಾಡಿಬಿಡುತ್ತೇನೆ. ಬಿದ್ದಿರಲಿ ಹಾಳು ನೆಲವಾಗಿ, ಈ ದರಿದ್ರ ಕೋತಿಗಳಿಂದ ಏನು ಉಳಿಯುವುದಿಲ್ಲ ಎಂದು ನೊಂದುಕೊಂಡರು. ಮಂಗಗಳು ಮಕಮಕ ನೋಡಿಕೊಂಡವು. ಅದರಲ್ಲಿ ಒಂದು ಮುದಿ ಮಂಗ ರಾಮಯ್ಯನವರ ಮಾತನ್ನೇ ಆಲಿಸುತ್ತಿತ್ತು. ರಾತ್ರಿಯಾಯಿತು. ರಾಮಯ್ಯ ದಂಪತಿಗಳ ಊಟವೂ ಆಯಿತು. ತಾಂಬೂಲ ಮೆಲ್ಲುತ್ತ ಮಲಗಿದರು. ಮಲಗಿ 1-2 ಗಂಟೆಯಾಗಿತ್ತೇನೋ, ಇಬ್ಬರಿಗೂ ಗಾಢ ನಿದ್ರೆ. ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದು. ರಾಮಯ್ಯ ಮಲಗಿಯೇ ಇದ್ದರು, ಶಬ್ದ ಮಾತ್ರ ಕೇಳಿಸ್ತಾನೆ ಇತ್ತು. ನಿದ್ದೆಗಣ್ಣಲೇ ರಾಮಯ್ಯ ನಿಧಾನವಾಗಿ ಬಂದು ಬಾಗಿಲು ತೆರೆದರೆ ಮುಂದೆ ಮಂಗ, ಅದೇ ಆ ಮುದಿ ಮಂಗ. ರಾಮಯ್ಯನವರು ಸಣ್ಣ ಭಯದಲ್ಲಿ ಕೋಲು ಹುಡುಕಲು ಯತ್ನಿಸಿದರು. ಮಂಗ ಮಿಸುಕದೆ ನಿಂತಿದ್ದು ಮತ್ತಷ್ಟು ಅಚ್ಚರಿ ತಂದಿತ್ತು ರಾಮಯ್ಯನವರಿಗೆ. ತೋಟ ಹಾಳು ಮಾಡಿದ್ದಲ್ಲದೆ ಮನೆಯನ್ನು ಹಾಳು ಮಾಡಲು ಬಂದಿದ್ದೀರಾ ಎಂದರು ಸಿಟ್ಟಿನಿಂದ. ಮಂಗ ಕೂತಂತೆ ನಿಂತು, ನಮಗೆ ಆ ಉದ್ದೇಶ ಇಲ್ಲ ಸ್ವಾಮಿ ಎಂದಿತು. ಅರೆ, ಮಂಗ ಮಾತಾಡ್ತಿದೆ? ನಂಬದಾದ ರಾಮಯ್ಯ ಮತ್ತೆ ಮಂಗನಿಂದ ಮಾನವ ಅನ್ನೋ ವಿಚಾರ ನೆನೆದು ಸುಮ್ಮನಾದ. ಮಾರುತಿ ಮುಂದುವರೆದು ಹೇಳತೊಡಗಿತು, ಸಂಜೆ ನೀವಾಡಿದ ಮಾತು ಕೇಳಿದೆ, ಅದಕ್ಕೆ ಈಗ ಬಂದೆ. ನನಗೂ ನಿಮ್ಮಷ್ಟೇ ವಯಸ್ಸು, ನನ್ನ ಪರಿವಾರ ಸಾಕುವ ಹೊಣೆ ನನ್ನದು. ಕಾಡಿನಲ್ಲಿ ಆರಾಮಾಗಿ ತಿಂದುಂಡು ಬೆಳೆದ ನಾವು ನಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಆಹಾರ ಕೊಡಲಾಗುತ್ತಿಲ್ಲ, ಅದಕ್ಕೆ ಕಾರಣ ನೀವು. ನಾನಾ? ಹೌದು, ನೀವೇ. ನಿಮ್ಮಂತ ಮಾನವರೇ ಕಾಡು ಕಡಿದು ಬಯಲು ಮಾಡಿದಿರಿ. ನಮ್ಮಂತ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಏನೂ ಇಲ್ಲದಂತೆ ಮಾಡಿದಿರಿ. ಹೊಟ್ಟೆಗೆ ಅಲ್ಲಿ ಏನೂ ಸಿಗದ ಕಾರಣ ಊರಿಗೆ ಬಂದೆವೇ ಹೊರತು ಇಲ್ಲಿನ ನಿಮ್ಮ ಆಸ್ತಿ ಹಾಳು ಮಾಡಲಲ್ಲ. ನಮ್ಮ ಕಾಡು ನಮಗೆ ಬಿಟ್ಟಿದ್ದರೆ ನಾವು ನಿಮ್ಮ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಹಸಿರಿಗೆ, ಉಸಿರಿಗೆ, ಶೋಕಿಗೆ ಅಂತ ಗಿಡಮರ ಊರಲ್ಲಾದರೂ ಸ್ವಲ್ಪ ಉಳಿದುಕೊಂಡಿದೆ, ನಮಗೆ ತಿನ್ನಲು ಬೇಕು. ಅದು ಹಸಿವಿಗೆ, ದಿಮಾಕಿಗಲ್ಲ. ನಿಮ್ಮಂತ ಕೂಡಿಡುವ ಬುದ್ಧಿ ನಮಗಿಲ್ಲ. ನಮ್ಮಿಂದಾಗಿ ನೀವು ನಿಮ್ಮ ಹಸಿರುವನ ಕಡಿಯಬೇಡಿ. ನಾವು ನಿಮ್ಮಂತೆ ಸ್ವಾರ್ಥಿಗಳಲ್ಲ ಸ್ವಾಮಿ. ನಾವು ನಾಳೆ ಈ ನಾಡನ್ನ ಬಿಟ್ಟು ದೂರ ಹೋಗ್ತೀವಿ. ಸಿಕ್ಕರೆ ತಿಂತೇವೆ, ಇಲ್ಲ ಸಾಯ್ತೇವೆ. ಹಸಿರು ಕಳೆದುಕೊಂಡ್ರೆ ಉಸಿರಿಲ್ಲ ಅನ್ನೋ ಸತ್ಯ ನಮಗೀಗಾಗಲೇ ಗೊತ್ತಾಗಿದೆ. ನಿಮಗ ನೋವು ಬೇಡ. ಇಲ್ಲಿನ ಹಸಿರನ್ನ ಕಡಿಬೇಡಿ, ಕಡಿಬೇಡಿ ಎಂದು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೋಯಿತು. ರಾಮಯ್ಯ ಮೂಕನಾಗಿ ನಿಂತಿದ್ದ.